ಟಿ20 ವಿಶ್ವಕಪ್ ಇತಿಹಾಸದಲ್ಲಿಯೇ ಭಾರತ ತಂಡ ಎರಡನೇ ಬಾರಿಗೆ ವಿಶ್ವಕಪ್ಪನ್ನು ಗೆದ್ದು ಬೀಗಿದೆ. ಟಿ20 ವಿಶ್ವಕಪ್ನೊಂದಿಗೆ ಈಗಾಗಲೇ ಭಾರತ ತಂಡ ತವರಿಗೆ ಕೂಡ ಕಾಲಿಟ್ಟಿದೆ. ಬರೋಬ್ಬರಿ 17 ವರ್ಷಗಳ ನಂತರ ಟಿ20 ವಿಶ್ವಕಪ್ ಗೆದ್ದಂತಹ ಭಾರತ ತಂಡಕ್ಕೆ ಭರ್ಜರಿಯಾದಂತಹ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕಿತ್ತು. ವಿಶ್ವಕಪ್ ಹೀರೋಗಳನ್ನು ನೋಡಲು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ದರು. ವೆಸ್ಟ್ ಇಂಡೀಸ್ನ ಬಾರ್ಬಾಡೋಸ್ನಿಂದ ಹೊರಟಂತಹ ಟೀಮ್ ಇಂಡಿಯಾ ನೇರವಾಗಿ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಿತು. ಬಳಿಕ ಟೀಮ್ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲು ಅವರ ಮನೆಗೆ ತೆರಳಿತು. ಆಟಗಾರರು ಮೋದಿಯವರೊಂದಿಗೆ ಉಪಹಾರವನ್ನು ಸೇವಿಸಿದರು. ಬಳಿಕ ವಿಶ್ವಕಪ್ನ ವೈಶಿಷ್ಟ್ಯಗಳನ್ನು ಆಟಗಾರರು ಹಂಚಿಕೊಂಡರು. ಆದರೆ ವಿಶ್ವಕಪ್ ಕುರಿತಾಗಿ ಇದೀಗ ಒಂದು ಕುತೂಹಲಕಾರಿಯಾದಂತಹ ಚರ್ಚೆ ಶುರುವಾಗಿದೆ. ಅದೇನಪ್ಪ ಅಂದರೆ, ಟೀಮ್ ಇಂಡಿಯಾ ಗೆದ್ದಂತಹ ವಿಶ್ವಕಪ್ ಫೇಕ್ ಅಥವಾ ಡುಪ್ಲಿಕೇಟ್ ಅನ್ನುವಂಥದ್ದು. ವಿಶ್ವಕಪ್ನಲ್ಲಿ ಚಾಂಪಿಯನ್ ಎನಿಸಿಕೊಂಡಿರುವ ಭಾರತ ತಂದಿರುವುದು ಡುಪ್ಲಿಕೇಟ್ ಟ್ರೋಫಿ ಎಂದು ತಿಳಿದ ತಕ್ಷಣ ಎಲ್ಲರೂ ಶಾಕ್ ಆಗಿದ್ದಾರೆ. ನಕಲಿ ಕಪ್ಗಾಗಿ ಇಷ್ಟೊಂದು ಹೋರಾಡಬೇಕಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಶುರುವಾಗಿದೆ. ಈ ಬಗ್ಗೆ ತೀವ್ರವಾದಂತಹ ಟೀಕೆ ವ್ಯಕ್ತವಾಗ್ತಾ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಅದನ್ನು ಕೇಳಿದ್ರೆ ನೀವು ಕೂಡ ಆಶ್ಚರ್ಯವನ್ನು ಪಡ್ತೀರಾ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದರೆ ICC ಆಯೋಜಿಸುವ ಟೂರ್ನಿಗಳಲ್ಲಿ ಫೋಟೋ ಶೂಟ್ಗೆ ಮಾತ್ರ ಮೂಲ ಟ್ರೋಫಿಯನ್ನು ನೀಡಲಾಗುತ್ತದೆ. ICC ವರ್ಷದ ಲಾಂಛನದೊಂದಿಗೆ ನಕಲಿ ಬೆಳ್ಳಿಯ ಟ್ರೋಫಿಯನ್ನು ವಿನ್ಯಾಸಗೊಳಿಸುತ್ತದೆ ಮತ್ತು ವಿಜೇತ ತಂಡಕ್ಕೆ ಅದನ್ನು ಮನೆಗೆ ಕೊಂಡೊಯ್ಯಲು ನೀಡುತ್ತದೆ. ಹಾಗಾದರೆ ನಿಜವಾದ ಟ್ರೋಫಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಹೀಗಿದೆ. ಅಸಲಿ ಟ್ರೋಫಿ ದುಬೈನಲ್ಲಿರುವ ICC ಕೇಂದ್ರ ಕಚೇರಿಯಲ್ಲಿದೆ. ಫೋಟೋಶೂಟ್ ನಡೆಸಿದ ಬಳಿಕ ಮೂಲ ಟ್ರೋಫಿಯನ್ನು ಕೇಂದ್ರ ಕಚೇರಿಯಲ್ಲಿ ಇಡಲಾಗುತ್ತದೆ. ಯಾವುದೇ ತಂಡ ಕಪ್ ಗೆದ್ದರೂ ಕೂಡ ಅದನ್ನು ಸಂಭ್ರಮಾಚರಣೆ ಮತ್ತು ಫೋಟೋ ಸೆಷನ್ವರೆಗೆ ಮಾತ್ರ ಪ್ರಸ್ತುತಪಡಿಸಲಾಗುತ್ತದೆ. ನಂತರ ಗೆದ್ದವರು ನಕಲಿ ಟ್ರೋಫಿಯೊಂದಿಗೆ ಮನೆಗೆ ಹಿಂದಿರುಗುತ್ತಾರೆ. ಇದೀಗ ಭಾರತ ತಂದಿರುವುದು ಕೂಡ ಅದೇ ರೀತಿಯಾದಂತಹ ನಕಲಿ ಟ್ರೋಫಿ. ICC ವರ್ಷದ ಲಾಂಛನದೊಂದಿಗೆ ನಕಲಿ ಬೆಳ್ಳಿಯ ಟ್ರೋಫಿಯನ್ನು ಈಗಾಗಲೇ ವಿನ್ಯಾಸಗೊಳಿಸಿರುವಂತಹ ಟ್ರೋಫಿಯನ್ನು ಭಾರತ ತಂಡ ಮನೆಗೆ ತಂದಿರುವಂಥದ್ದು.